ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಸಿಷ್ಠ ವೀಡಿಯೋಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮೆಲ್ರಿಗೂ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಈ ಒಂದು ಕಪ್ನಲ್ಲಿ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು. ನಂತರ ನಾವು ಯಾವ ಒಂದು ಕಪ್ನಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವೋ ಅದರಲ್ಲಿನೇ 2 ಕಪ್ಪಾಗುವಷ್ಟು ನೀರನ್ನು ನಾನು ಕುದಿಯೋಕೆ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ಪಾಗುವಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀರು ಚೆನ್ನಾಗಿ ಕುದಿದ ನಂತರ ನಿಧಾನವಾಗಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೀರು ಚೆನ್ನಾಗಿ ಕುದ್ದಿಲ್ಲ ಅಂದರೆ ಹದ ತಪ್ಪಿ ಹೋಗುತ್ತೆ, ಅಕ್ಕಿ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ಸೊ ನೀರು ಚೆನ್ನಾಗಿ ಕುದ ನಂತರನೇ ನೀವು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನವಾಗಿ ಮಿಕ್ಸ್ ಮಾಡಿ, ಒಂದೇ ಸಾರಿ ಪೂರ್ಣ ಅಕ್ಕಿ ಹಿಟ್ಟನ್ನು ಹಾಕಿಬಿಡಬೇಡಿ. ನಿಧಾನವಾಗಿ ಮಿಕ್ಸ್ ಮಾಡ್ತಾ ಬಂದರೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕುದಿಯೋದಕ್ಕೆ ನೀರು ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡ ಸ್ಪೂನ್ನಲ್ಲಿ 1.25 ಸ್ಪೂನ್ ಆಗುವಷ್ಟು ಉಪ್ಪನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈಗ ನೀರು ಚೆನ್ನಾಗಿ ಕುದಿ ಬಂದಿದೆ. ಈಗ ಅಕ್ಕಿ ಹಿಟ್ಟನ್ನು ನಿಧಾನವಾಗಿ ನಾನು ಮಿಕ್ಸ್ ಮಾಡ್ತಾ ಇರ್ತೀನಿ. ಸ್ಟೌವ್ನ ಮೀಡಿಯಂ ಫ್ಲೇಮ್ಗೆ ಇಟ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಇವಾಗ ಕಾಯಿಸಿರೋ ಹಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಅದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕಲಸ್ಕೊಡ್ತಾ ಇದ್ದೀನಿ. ಇಲ್ಲಾಂದರೆ ಹದ ಸರಿಯಾಗಿ ಬರೋದಿಲ್ಲ. ನಾನಿಲ್ಲಿ ನೋಡಿ, ಈ ರೀತಿಯಾಗಿ ಇದನ್ನ ಕಲಸಿಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು. ಇವಾಗ ಇದನ್ನ ಸ್ವಲ್ಪ ತುಪ್ಪನ ಹಚ್ಕೊಂಡ್ರೆ ಕೈಗೆ ಹಿಟ್ಟು ಅಂಟೋದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ತುಪ್ಪನ ನಾನು ಕೈಗೆ ಹಚ್ಕೊಂಡೆ ಇದನ್ನ ಚಿಕ್ಕ ಉಂಡೆನಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಚಪಾತಿ ಹಿಟ್ಟನ್ನು ಮಾಡ್ಕೊಂಡ ರೀತಿಯಲ್ಲಿ ಒಂದೇ ಬಾರಿ ಎಲ್ಲವನ್ನು ಉಂಡೆಗಳನ್ನಾಗಿ ಮಾಡಿಕೊಂಡು ಅಕ್ಕಿ ರೊಟ್ಟಿನ ಮಾಡೋದಕ್ಕೆ ಆಗೋದಿಲ್ಲ, ಗಟ್ಟಿಯಾಗಿ ಬಿಡುತ್ತೆ ಹಿಟ್ಟು. ಅದಕ್ಕೋಸ್ಕರ ಒಂದೊಂದೇ ಉಂಡೆಯನ್ನು ಮಾಡಿಕೊಂಡು ಲಟ್ಟಿಸಿ ನಂತರ ಮತ್ತೆ ಲಟ್ಟಿಸುವಾಗ ಬೇರೆ ಉಂಡೆಗಳನ್ನು ಮಾಡಿಕೊಂಡು ನೀವು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಈ ಸೈಡ್ನಲ್ಲಿ ನಾನು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಅಕ್ಕಿ ರೊಟ್ಟಿನ ಲಟ್ಟಿಸೋದಕ್ಕೋಸ್ಕರ ಈ ರೀತಿ ಹಾಳೆನ ಯೂಸ್ ಮಾಡ್ತೀನಿ. ಇದರಲ್ಲಿ ತೆಳ್ಳಗಾಗುತ್ತೆ ಅಕ್ಕಿ ರೊಟ್ಟಿ, ಹಾಗೆ ಇದಕ್ಕೆ ಹಿಡಿಯೋದಿಲ್ಲ. ಇದು ಪ್ಲಾಸ್ಟಿಕ್ ರೀತಿ ಇರೋದ್ರಿಂದ ಇದಕ್ಕೆ ಅಂಟ್ಕೊಳ್ಳೋದಿಲ್ಲ. ಈಸಿಯಾಗಿ ನಾವು ರೊಟ್ಟಿನಾಗಲಿ ಅಥವಾ ಹೋಳಿಗೆಯನ್ನು ಮಾಡುವಾಗ ಈ ರೀತಿ ಪೇಪರ್ ಹಾಳೆನ ಯೂಸ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಮಗೆ, ಸ್ವಲ್ಪನೂ ಸಹಿತ ಅಂಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಲಟ್ಟಿಸೋದಕ್ಕೆ ಸ್ಟಾರ್ಟ್ ಮಾಡಿ ಕೂಡಲೇ ಇಲ್ಲಿ ಪ್ಯಾನನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ಚೆನ್ನಾಗಿ ಕಾದ ನಂತರ ಲಟ್ಟಿಸ್ಕೊಂಡಿರೋಂಥ ರೊಟ್ಟಿನ ಹಾಕ್ತೀನಿ.
ಫ್ರೆಂಡ್ಸ್, ನಾನಿಲ್ಲಿ ಚಟ್ನಿನ ಮಾಡೋದಕ್ಕೆ ಅರ್ಧ ಬೌಲ್ ಆಗುವಷ್ಟು ತೆಂಗಿನಕಾಯಿಯನ್ನು ಈ ರೀತಿಯಾಗಿ ಕೊಬ್ಬರಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಒಣಮೆಣಸಿನಕಾಯಿನ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಜಾಸ್ತಿ ಬೇಕಾದರೆ ತೊಗೊಳ್ಬೋದು. ಹಾಗೆ ಇಲ್ಲಿ ಕೊತ್ತಂಬರಿ ಕಾಳು, ನಂತರ 2-3 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಚಿಕ್ಕ ಈರುಳ್ಳಿನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇಂಗು. ಈಗ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ, ಬನ್ನಿ. ಚಟ್ನಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಈ ಕೊಬ್ಬರಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಹಾಗೆ ಇದು ಒಂದು ಮೆಣಸಿನ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆಕಾಯಿ ಅದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ ಕಾಳು, ಹಾಗೆ ಸ್ವಲ್ಪ ಹಿಂಗು, ನಂತರ ಬೆಳ್ಳುಳ್ಳಿ, ಹೆಸರು ಮತ್ತು ಈರುಳ್ಳಿನ ಹಾಕೋತಾ ಇದ್ದೀನಿ. ಇನ್ನು ಸ್ವಲ್ಪ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಹುರಿಬೇಕಂತ ಇಲ್ಲ, ಇದನ್ನ ಸ್ವಲ್ಪ ಸ್ವಲ್ಪ ಹುರಿದ್ರೆ ಸಾಕು. ನೋಡಿ, ಈಗ ಸ್ಟೋನ್ ಆಫ್ ಮಾಡಿ ನಾನು ಒಗ್ಗರಣೆನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ ಚಟ್ನಿನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿನ್ನ ತುಂಬಾ ಚಿಕ್ಕದಾಗಿ ಗ್ರೈಂಡ್ನ ಮಾಡ್ಕೊಂಡಿಲ್ಲ, ಜಾಸ್ತಿ ಏನು ಗ್ರೈಂಡ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಾನು ಚಟ್ನಿಗೆ ಯೂಸ್ ಮಾಡಿರೋದು ಗುಂಟೂರು ಮೆಣಸು, ಅದಕ್ಕೆ ಕಲರ್ ಜಾಸ್ತಿ ಡಾರ್ಕ್ ಆಗಿಲ್ಲ. ಬ್ಯಾಡಗಿ ಮೆಣಸನ್ನು ಯೂಸ್ ಮಾಡಿದ್ರೆ ಕಲರ್ ಜಾಸ್ತಿ ಡಾರ್ಕ್ ಆಗಿ ಬರುತ್ತೆ. ಹಾಗಾಗಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಒಣಮೆಣಸನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಚಟ್ನಿನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ಅಕ್ಕಿ ರೊಟ್ಟಿ ಚಟ್ನಿಯೊಂದಿಗೆ ತಿನ್ನೋದಕ್ಕೆ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನೀವು ಮಾಡಿರೋ ಅಕ್ಕಿ ರೊಟ್ಟಿ ಹೇಗಾಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ನ ಮೂಲಕ ತಿಳಿಸಿ. ಫ್ರೆಂಡ್ಸ್, ನಾನು ಇನ್ನೂ ಬೇರೆ ಬೇರೆ ರೀತಿಯ ಅಡುಗೆ ವಿಡಿಯೋಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಹಾಗೆ ನನ್ನ ಈ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.